ಸರ್ಕಾರ ಟಾರ್ಚರ್ ಕೊಡಕ್ ಮಾಡ್ತಾ ಇದೆ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಸಿ, ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು. ಯಾಕಂತಂದರೆ ಒಂದು ಅಫೆನ್ಸ್, ಒಂದು ಎಫ್ ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು ಪಿ ಸಿ ಆರ್ ಆ್ಯಕ್ಟ್ ಮೇಲೆ ಆಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಅಲ್ಲ, ಅದೇ ಪುನಃ ನೀನು ಹೇಳಪ್ಪ, ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ. ಎಫ್ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತಪ್ಪಿಸ್ತಾರಲ್ಲ, ತಪ್ಪು ಮಾಡಿದ್ರಲ್ಲ ಎಫ್ ಐ ಆರ್ ಆಗೋದು. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಅಸಹ್ಯ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಇಂಥ ಹೆಣ್ಮಕ್ಳು ಅಂತ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ. ಒಂದ್ಸರಿ ಮುನಿರತ್ನ, ಮತ್ತೊಂದ್ಸರಿ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಸರಿ ದರ್ಶನ್ನು ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇಷ್ಟು ನೀಚತನಕ್ಕೆ ಯಾರೂ ಇಳಿಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೇನೇ, ಅದೇ ದರ್ಶನ್ನು, ಅದೇ ಮುನಿರತ್ನ, ಅದೇ ಪ್ರಜ್ವಲ್ ರೇವಣ್ಣ. ಯಾಕೆ ಸಂಸಾರಸ್ಥರನ್ನು ಕೂತು ಟಿ ವಿಗಳು ನೋಡಬಾರ್ದ? ಮಕ್ಕಳು ಕೇಳ್ರಿ, ಏನು ಉತ್ತರ ಕೊಡಬೇಕು? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇದನ್ನು ಆ ಟಿ ವಿ ಚಾನಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅಂತ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಟೀಕೆ ಮಾಡ್ತಾ ಇಲ್ಲ. ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು, ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಅನ್ಯಾಯ. ಏ ಬಿಡ, ಎಂತೇ ಬಿಡಪ್ಪ, ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ, ಆ ಸಬ್ಜೆಕ್ಟೇ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಮುಂದಪ್ಪ ಅವ್ರು ಕಾಂಗ್ರೆಸ್ನವ್ರದ್ದು ಉದ್ದು ಕೇಳ್ತಾ ಹೋಗಲಿ, ಅವ್ರು ಯಾರ್ಯಾರು ಏನೇನು ಮಾಡ್ಯಾರ ಬೇಡ, ನಾನು ಹೇಳಲ್ಲ ಅದಕ್ಕೆ. ಇದು ಅಸಹ್ಯ, ಈ ಸಬ್ಜೆಕ್ಟೇ ಮಾತಾಡಲ್ಲ. ಅವರ ಬಗ್ಗೆ ಆರೋಪಗಳೇನು ಬರ್ತಾ ಇವೆ ಇದು ತನಿಖೆ ಆಗಬೇಕು. ಯಾವುದೇ ಜನಾಂಗಕ್ಕೆ ನಾವು ಬೈದಲ್ಲ, ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು, ದಲಿತರಿಗೆ ಮಾತಾಡೋದು ಸರಿಯಲ್ಲ. ಒಂದು ವೇಳೆ ಅವ್ರದ್ದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತವಾಗಿ, ನಾವೆಲ್ಲ ಬೆಂಬಲ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ. ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ, ಆದರೆ ಅದು ಒಳ್ಳೆಯದಲ್ಲ. ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ಯಾರ ಅವ್ರಿಗೂ ಸಹ ಇವತ್ತು ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ. ಇವ್ರದೇ ಧ್ವನಿ ಅನ್ನೋಂಥ ಪ್ರೂಫ್ ಆದರೆ ಸರ್ಕಾರ ನಿರ್ಭಯದಿಂದ ಕ್ರಮ ತಗೊಳ್ಳಿ. ಇದು ಭಾಳಷ್ಟು ಅಕ್ಷಮ ಅಪರಾಧ. ಇದ್ರಾಗೇನು ನಾವೇನು ಸಿಂಪತಿ ಇಲ್ಲ, ಬೆಂಬಲ ಇಲ್ಲ, ಇದು ಎಲ್ಲ ತಪ್ಪೇ. ಆದರೆ ಅದು ಪ್ರೂಫ್ ಆಗಬೇಕು, ಮಾಡಿದರೆ ನೂರಕ್ಕೆ ನೂರು ತಪ್ಪು. ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು. ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ. ಅದು ಬಂದ ಮೇಲೆ ಅವ್ರದ್ದೇ ಧ್ವನಿ, ಯಾಕಂದರೆ ನನಗೆ ವಿಶ್ವಾಸ ಇದೆ ಎಫ್ ಎಸ್ ಎಲ್ ಮ್ಯಾಗ. ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ಬರೋದು ವಿಧಾನಸೌಧದಲ್ಲಿ ಘೋಷಣೆ ಕೊಟ್ಟಿದಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾನ ಅಂತ ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ, ಇದೇ ಗೃಹ ಮಂತ್ರಿ, ಇದೇ ಸಿ ಎಮ್ಮು ಅದು ಅಂದಿಲ್ಲ ಅಂದಿಲ್ಲ ಅಂದರು. ಆದರೆ ಕೊನೆಗೆ ಜಯ ಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು, ಅವರ ಒಂದು ಇದು ಅವಂದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು. ಅದೇ ರೀತಿ ಮುನಿರತ್ನದ್ದು ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾನು ಬೆಂಬಲ ಕೊಡ್ತೀನಿ. ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ.